ನಮ್ಮ ಪಟ್ಟಣದಲ್ಲಿ ಕೊರೋನಾ ಸಂಕೇತರನ್ನು ತಂದು ಹೋಮ್ ಕ್ವಾರಂಟೈನ್ ಮಾಡಬೇಡಿ ಎಂದು ಚಿಂಚಲಿ ಗ್ರಾಮಸ್ಥರಿಂದ ಪ್ರತಿಭಟನೆ. ಕುಡಚಿ ಪಟ್ಟಣದಲ್ಲಿ 17 ಪಾಸಿಟಿವ್ ಕೇಸ್ ಬಂದ ಹಿನ್ನೆಲೆಯಲ್ಲಿ ಸಂಕೇತರ ಪ್ರಥಮ ಸಂಪರ್ಕ ಹೊಂದಿದವರನ್ನು ಚಿಂಚಲಿ ಮಧ್ಯಭಾಗದಲ್ಲಿರುವ ಧರ್ಮಶಾಲಾದಲ್ಲಿ ತಾಲೂಕಾ ಆಡಳಿತ ಕ್ವಾರಂಟೈನ್ ಮಾಡಲು ನಿರ್ಧರಿಸಿತ್ತು. ಇದನ್ನು ಚಿಂಚಲಿ ಗ್ರಾಮಸ್ಥರು ವಿರೋಧಿಸಿದ್ದಾರೆ. ಈಗಾಗಲೇ ತಾಲೂಕಿನಲ್ಲಿ 5-6 ಮುರಾರ್ಜಿ ದೇಸಾಯಿ ಶಾಲೆಗಳು ಇವೆ. ಅಲ್ಲಿ ಹೋಮ್ ಕ್ವಾರಂಟೈನ್ ಮಾಡಿ ಗ್ರಾಮ ಮಧ್ಯೆ ಇರುವ ಧರ್ಮಶಾಲಾದಲ್ಲಿ ಮಾಡುವುದು ಬೇಡ ಎಂದು ಜನತೆ ಸರ್ಕಾರವನ್ನು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ರಾಯಬಾಗ್ ತಹಸೀಲ್ದಾರ್ ಸಿಪಿಐ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಗ್ರಾಮಕ್ಕೆ ಆಗಮಿಸಿದ್ದರಿಂದ ಗ್ರಾಮಸ್ಥರಿಂದ ಮತ್ತಷ್ಟು ಪ್ರತಿಭಟನೆ ನಡೆಯಿತು. ನಮ್ಮ ಕುಟ್ಟಿ ಆಗಿರಲಿ ರಾಯಬಾಗ್ ಆಗಿರಲಿ ಪಾಸಿಟಿವ್ ಬಂದಿರಬಹುದು, ಆದರೆ ಯಾವುದು ಜೀವ ಹೋಗತಕ್ಕಂತ ಪೇಷಂಟ್ಗಳು ಅಲ್ಲಿ ಯಾವುದೂ ಇಲ್ಲ. ಆದರೆ ನೀವೇ ಸಹಕರಿಸಲಿಲ್ಲ ಅಂತಂದ್ರೆ ಪೇಷಂಟ್ ಪಾಸಿಟಿವ್ ಅಥವಾ ಜ್ವರ ಬಳಿತಕ್ಕಂತ ಜನ ಜೊತೆ ಅದು ಬೇಡ ಅಂತ ಅನ್ನೋದು. ಯಾಕಂದ್ರೆ ಅವ್ರ ಜೊತೆ ಇದ್ದು ಬಿಟ್ರೆ ಏನಾಗುತ್ತೆ, ಇವ್ರಿಗೆ ಬಂದ್ಬಿಡುತ್ತೆ. ಪಾಪ ಅಮಾಯಕರು ಇವರೆಲ್ಲ, ಅವ್ರಿಗೆ ಪ್ರೈವಸಿ ಕೊಟ್ಕೊಂಡು ಅವ್ರಿಗೆ ಟ್ರೀಟ್ ಮಾಡ್ಬೇಕಾಗಿದೆ ಅಷ್ಟೇ, ಇನ್ನೇನಿಲ್ಲ. ಇಂಥಲ್ಲಿ ನಾನಾಕ್ಸಿಡೋಣ ನೆಗೆಟಿವ್ ನಾವೆಲ್ಲ ಸುಟ್ಟಿಟ್ಟಿನಲ್ಲಿ ಇಟ್ಟಿದ್ದೀವಿ. ಸುಟ್ಟಿಗೆ ಪ್ರೈವಸಿ ಆಗಿರ್ತಕ್ಕಂಥ ಒಂದು ಹಾಸ್ಟೆಲ್ ಅದು, ಅಲ್ಲಿ ಇಟ್ಟಿದ್ದೀವಿ. ಪಾಸಿಟಿವ್ ಬಂತು ಅಂದ್ರೆ ಈ ರೈಭಾಗದಲ್ಲೇ ಇಟ್ಕೊಳ್ಳಲ್ಲ ನಾವು. ಪಾಸಿಟಿವ್ ಬಂತಂದ್ರೆ ನಾವು ರೈಭಾಗದಲ್ಲೇ ಇಟ್ಕೊಳ್ಳಲ್ಲ, ವಿಲ್ ಶಿಫ್ಟ್ ದಿ ಡೈರೆಕ್ಟ್ ಬಿಮ್ಸ್ ಹಾಸ್ಪಿಟಲ್. ಪಾಸಿಟಿವ್ ಇರೋದನ್ನ ರೈಭಾಗದಲ್ಲೇ ಇಟ್ಕೊಳ್ಳಲ್ಲ ತಿಳ್ಕೊಬೇಕು. ವಾಟರ್ ಫೆಸಿಲಿಟೀಸ್ ಇದೆಯಾ ಅಲ್ಲಿ? ನೋಡಪ್ಪ, ಅದು ಹಂಗೆ ಬರೋದಿಲ್ಲ. ಡಿಸಿ ಅವ್ರು ಅದನ್ನೆಲ್ಲ ಒಪ್ಪೋದಿಲ್ಲ, ಯಾಕಂತಂದ್ರೆ ಅವ್ರು ಹೇಳಿದಂಗೆ ಕೇಳಬೇಕಾಗ್ತದೆ. ಇಲ್ಲಿ ನಾನು ನೀನು ಹೇಳಿದಂಗಲ್ಲ, ಸರ್ಕಾರ ಏನು ಹೇಳ್ತದೋ ಅದನ್ನ ಕೇಳಬೇಕಾಗ್ತದೆ. ಅರ್ಥ ಮಾಡ್ಕೊಡ್ರಿ, ನನಗೇನು ಇಲ್ಲ ಫೋರ್ಸೇಬಲ್ ಹಾಕಿ ಇಲ್ಲಿ ಇದು ಕ್ರಿಯೇಟ್ ಮಾಡ್ಬೇಕನ್ನೋದು ನನಗೇನಾದ್ರೂ ಇದೆ? ಏನಿಲ್ವಲ್ಲ, ನಾವು ಎಲ್ಲಾನು ವರದಿ ಕೊಡ್ತಾ ಇರ್ತೀವಿ ಎಸಿ ಡಿ ಸಿಗಳಿಗೆ, ಎಲ್ಲಾನು ಮನವರಿಕೆ ಮಾಡ್ತಾ ಇರ್ತೀವಿ. ಅವ್ರು ಏನ್ ಅಲ್ಲಿ ಕುತ್ಕೊಂಡು ಹೇಳ್ತಾ ಇರ್ತಾರಲ್ಲ ಅದನ್ನ ಮಾಡ್ಬೇಕಾಗ್ತದೆ. ನಾನು ಕೂಡ ಸಿ ಬಾಕ್ಸ್ ಸರ್ವಿಸ್ ಕೂಡ ನಾನು ಆದೇಶ ಮಾಡಿದ್ದೀನಿ, ರೆಡಿ ಇಟ್ಕೊಳ್ಳಿ ಅಂತಂತ ಹೇಳಿದ್ರು. ಅದೇ ಪ್ರಕಾರವಾಗಿ ನಿನ್ನೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ನಾವು ಹೇಳ್ತಾ ಇದ್ದೀವಲ್ಲ, ಪಾಸಿಟಿವ್ ಇರೋನಂತೂ ಖಂಡಿತವಾಗ್ಲೂ ಇಲ್ಲಿ ಶಿಫ್ಟ್ ಮಾಡೋದಿಲ್ಲ, ಇಡೀ ವೈಭಾಗದಲ್ಲೇ ಇಡೋದಿಲ್ಲ. ಇಲ್ಲ ನಮ್ಮ ಪಬ್ಲಿಕ್ ತಲೆಗೆ ಅದೇ ಮತ್ತೆ ಇಲ್ಲಿ ನಿಮ್ಗೆ ತರ ಸೇತ್ರಿ ಸರ್, ಅದ ಖಂಡಿತ ನಮಗೆ ನಾವು ಅವ್ರ ಜೊತೆ ಇರ್ಬೇಕಲ್ಲ.